हाय एल्ला विद्यार्थिगळिगे एजुकेटर कर्नाटक चानलगे स्वागत निन्ने ओंदु वीडियोन अपलोड माडिद्दे अदरल्लि कर्नाटक राज्यदल्लि सेकेंड पीयूसी पास आगि डिग्री अडमिशन माड्ता इरुवंत विद्यार्थिगळिगे आगस्ट 17 रिंद आगस्ट 22 ओळगडे फस्ट सेमिस्टर क्लासेस प्रारंभ आगुत्ते अंत हेळिद्दे इदक्के संबंधिसिदंते विद्यार्थिगळु हलवारु प्रश्नेगळन्नु केळिद्रु ಅವುಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳತಾ ಇದ್ದೇವೆ ಸರಿ ಈಗ ವಿಷಯಗಳನ್ನು ತಿಳಿದುಕೊಳ್ಳತಾ ಹೋಗೋದಾದ್ರೆ ವಿದ್ಯಾರ್ಥಿಗಳ ಮೊದಲನೇ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಯೂನಿವರ್ಸಿಟೀಸ್ ಇದ್ದಾವೆ ಎಲ್ಲ ಯೂನಿವರ್ಸಿಟಿಗಳಿಗೆ ಸಂಬಂಧಿತ ಕಾಲೇಜಿನಲ್ಲೂ ಕೂಡ ಆಗಸ್ಟ್ 17 ರಿಂದ ಆಗಸ್ಟ್ 22 ರೊಳಗೆ ಕ್ಲಾಸಸ್ ಪ್ರಾರಂಭ ಆಗುತ್ತಾ ಅಂತ ಕೇಳಿದ್ರು ಇದಕ್ಕೆ ಉತ್ತರ ತಿಳಿದುಕೊಳ್ಳೋದಾದ್ರೆ ನಮ್ಮ ಉನ್ನತ ಶಿಕ್ಷಣ ಸಚಿವರಾಗಿರುವಂತ ಡಾಕ್ಟರ್ ಅಶ್ವತ್ಥನಾರ್ ಸರ್ ಅವರು ಅಕಾಡೆಮಿಕ್ ಇಯರ್ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಈ ಒಂದು ಅಕಾಡೆಮಿಕ್ ಇಯರ್ 2022 ಮತ್ತು 23 ಅದರಲ್ಲಿ ಯಾವ ಯಾವ ಸಮಯಕ್ಕೆ ಯಾವ ಯಾವ ಇವೆಂಟ್ಸ್ ನಡೆಯಬೇಕು ಅಥವಾ ಯಾವ ಯಾವ ಎಕ್ಸಾಮ್ಸ್ ನಡೆಯಬೇಕು ಅಂತ ತಿಳಿಸಿದ್ದಾರೆ ಅದೇ ಅಕಾಡೆಮಿಕ್ ಇಯರ್ ಕ್ಯಾಲೆಂಡರ್ ಅನ್ನು ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಎಲ್ಲ ಸ್ಟೇಟ್ ಯೂನಿವರ್ಸಿಟೀಸ್ ಅವರು ಫಾಲೋ ಮಾಡ್ತಾರೆ ಆದ ಕಾರಣ ಈ ಒಂದು ಕ್ಲಾಸಸ್ ಪ್ರಾರಂಭ ಆಗಬೇಕು ಅಂತ ಏನು ಡೇಟ್ಸ್ ಅಂತ ತಿಳಿಸಿದ್ದಾರೆ ಆಗಸ್ಟ್ 17 ರಿಂದ ಆಗಸ್ಟ್ 22 ಅಂತ ಸೊ ಅದೇ ಡೇಟನ್ನು ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಎಲ್ಲ ಯೂನಿವರ್ಸಿಟೀಸ್ ಅವರು ಕೂಡ ಫಾಲೋ ಮಾಡ್ತಾರೆ ಸೊ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಎಲ್ಲ ಸ್ಟೇಟ್ ಯೂನಿವರ್ಸಿಟಿ ಅಂಡರ್ ಇರುವಂತಹ ಎಲ್ಲ ಕಾಲೇಜ್ಗಳಲ್ಲಿ ಆಗಸ್ಟ್ 17 ರಿಂದ ಆಗಸ್ಟ್ 22 ಒಳಗಡೆ ಫಸ್ಟ್ ಸೆಮಿಸ್ಟರ್ ಕ್ಲಾಸಸ್ ಪ್ರಾರಂಭ ಆಗುತ್ತೆ ಸರಿನಾ ನಂತರ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್ ಈಗ ವಿದ್ಯಾರ್ಥಿಗಳು ಕೇಳಿದಂತಹ ಪ್ರಶ್ನೆಗಳಲ್ಲಿ ಮುಂದಿನ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ ಡಿಗ್ರಿ ಕ್ಲಾಸಸ್ ಏನಿದೆ ಅದನ್ನು ಆಗಸ್ಟ್ 17 ರಿಂದ ಆಗಸ್ಟ್ 22 ಒಳಗಡೆ ಪ್ರಾರಂಭಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ ಈ ಡಿಗ್ರಿ ಕಾಲೇಜ್ಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಅಂತ ಕೇಳಿದರು ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದರೆ ಇನ್ನು ಮೇಲೆ KCET ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳ ಕೌನ್ಸಿಲಿಂಗ್ ಆಗಬೇಕು ನಂತರ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಈ ರೀತಿ ಇರುತ್ತೆ ಸೊ ಇದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ ಈಗ ಏನು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಆಗಸ್ಟ್ 17 ರಿಂದ ಆಗಸ್ಟ್ 22 ಒಳಗಡೆ ಡಿಗ್ರಿ ಕ್ಲಾಸಸ್ ಪ್ರಾರಂಭ ಆಗಬೇಕು ಅಂತ ಅದು BA BSc BCOM ನಂತರ BBA BCA ಮುಂತಾದ ಕೋರ್ಸ್ಗಳು ಏನಿದ್ದಾವೆ ಅವುಗಳಿಗೆ ಅಪ್ಲೈ ಆಗುವಂಥದ್ದು ಇಂಜಿನಿಯರಿಂಗ್ ಕಾಲೇಜ್ಗಳು ಏನಿದ್ದಾವೆ ಅದಕ್ಕೆ ಈ ಒಂದು ಅಕಾಡೆಮಿಕ್ ಇಯರ್ ಸಂಬಂಧಪಟ್ಟಿರೋದಿಲ್ಲ ಸರಿನಾ ನಂತರ ಮತ್ತೊಂದು ವಿಷಯ ಹೇಳೋದಾದರೆ KCET ಕೌನ್ಸಿಲಿಂಗ್ ಬಗ್ಗೆ ಡೀಟೇಲ್ ವಿಡಿಯೋನ ಈ ಚಾನಲ್ ಅಪ್ಲೋಡ್ ಮಾಡಲಾಗಿದೆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಕ್ಲಿಕ್ ಮಾಡಿ ಚೆಕ್ ಮಾಡಬಹುದು ಸರಿ ಈಗ ವಿದ್ಯಾರ್ಥಿಗಳು ಕೇಳಿದಂತಹ ಮತ್ತೊಂದು ಪ್ರಶ್ನೆ ಏನು ಅಂತ ಹೇಳಿದರೆ ನಾವೀಗ ಸೆಕೆಂಡ್ ಪಿ ಯು ಸಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆಯೋರಿದ್ದೇವೆ ನಮಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆದ ನಂತರ ಡಿಗ್ರಿ ಕಾಲೇಜಸ್ ಅಂತ ಹೇಳಿದ್ರೆ ಈಗ BA BSc BCOM ಈ ರೀತಿ ಡಿಗ್ರಿ ಮಾಡಬೇಕು ಅಂತ ಹೇಳಿದರೆ ನಮಗೆ ಅಡ್ಮಿಷನ್ ಸಿಗತ್ತಾ ಅಂತ ಕೇಳಿದರು ಇದಕ್ಕೆ ಉತ್ತರ ಅಂತ ಹೇಳ್ಕೊಳ್ಳೋದಾದರೆ ನೀವು ಸಪ್ಲಿಮೆಂಟ್ರಿ ಎಕ್ಸಾಮ್ ಪಾಸ್ ಆದ ನಂತರ ನಿಮಗೆ ಅಡ್ಮಿಷನ್ ಸಿಗತ್ತೆ ಭಯಪಡುವ ಅವಶ್ಯಕತೆ ಇಲ್ಲ ಈಗ ಸಪ್ಲಿಮೆಂಟ್ರಿ ಎಕ್ಸಾಮ್ ಏನಿದೆ ಅದನ್ನು ಚೆನ್ನಾಗಿ ಬರೀರಿ ನಂತರ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು ವಿಡಿಯೋ ಸಹಾಯ ಆಗದಿದ್ದರೆ ವಿಡಿಯೋಗೆ ಲೈಕ್ ಮಾಡೋ ಜೊತೆಗೆ ನಿಮ್ಮ ಕಮೆಂಟ್ಸ್ಗಳ ಮೂಲಕ ಸಪೋರ್ಟ್ ಮಾಡಬಹುದು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಬಹುದು ಆಲ್ ದ ಬೆಸ್ಟ್ ಚೆನ್ನಾಗಿ ಸ್ಟಡಿ ಮಾಡಿರಿ ಜೈ ಹಿಂದ್ ವಂದೇ ಮಾತರಂ